ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂತಂದ್ರೆ ಕಣ್ಣು ಬರುವುದು ಕಣ್ಣು ಕೆಂಪಗಾಗುವುದು ಮದ್ರಾಸ್ ಐ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಸೊ ಇದಕ್ಕೆ ಮದ್ರಾಸ್ ಐ ಅಂತ ಹೇಗೆ ಕರೀತಾರೆ ಅಂತಂದ್ರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಇದು ಮದ್ರಾಸ್ನಲ್ಲಿ ಮೊಟ್ಟ ಮೊದಲನೇ ಮೊಟ್ಟ ಮೊದಲನೇದಾಗಿ ಕಂಡು ಬಂದಿರೋದ್ರಿಂದ ಇದನ್ನ ಮದ್ರಾಸ್ ಐ ಅಂತ ಕರೀತಾರೆ ಸೊ ಇದು ಯಾಕೆ ಬರುತ್ತೆ ಮತ್ತೆ ಹೇಗೆ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವಲ್ಪ ತಿಳಿದುಕೊಳ್ತಾ ಹೋಗೋಣ ಅಂತೆ ಮೊಟ್ಟ ಮೊದಲು ಇದು ಒಂದು ಸೀಸನ್ ಅಲ್ಲಿ ಬರುವಂತ ಬಂದು ಹೋಗುವಂತಹ ಒಂದು ಕಾಯಿಲೆ ಚಳಿಗಾಲದಲ್ಲಿ ಆ ತಂಪಾಗಿರುವ ವಾತಾವರಣದಲ್ಲಿ ಬರುವಂತಹ ಕಾಯಿಲೆ ಆ ಹೇಗೆ ಅಂತಂದ್ರೆ ಈಗ ಚಳಿಗಾಲದಲ್ಲಿ ಬರುವಂತಹ ಕಾಯಿಲೆ ಇದಕ್ಕೆ ತಂಪು ವಾತಾವರಣ ಇತ್ತು ಅಂತಂದ್ರೆ ಪ್ರತಿ ಸಾರಿ ಎಲ್ರಿಗೂ ಮೈನರ್ ಆಗಿ ಬಂದು ಹೋಗ್ತಾ ಇತ್ತು ಆ ಇದಕ್ಕೆ ಈ ಬಾರಿ ಯಾಕೆ ಬೇಗ ಬಂದಿದೆ ಅಂತಂದ್ರೆ ಹವಾಮಾನದಲ್ಲಿ ಸ್ವಲ್ಪ ಏರ್ಪೇರಾಗಿರೋದ್ರಿಂದ ಆ ಮಳೆ ಏನಾಗಿದೆ ಅಂತಂದ್ರೆ ಸ್ವಲ್ಪ ಆಗಿದೆ ಆದ ಅದ ಕಾರಣ ಏನಾಗಿದೆ ಅಂತಂದ್ರೆ ಸ್ವಲ್ಪ ಬೇಗನೆ ಬಂದಿದೆ ಇದು ಒಂದು ವೈರಸ್ ಆಗಿರೋದ್ರಿಂದ ಚಳಿಗಾಲದಲ್ಲಿ ಇದು ಅತಿ ಬೇಗನೆ ಸ್ಪ್ರೆಡ್ ಆಗುವಂತ ಒಂದು ವೈರಸ್ ಯಾವ ಒಂದು ವೈರಸ್ ನಮ್ಮ ಕಣ್ಣಿಗೆ ಅಟ್ಯಾಕ್ ಆಗುತ್ತೆ ಅಂತ ನೋಡೋದಾದ್ರೆ ಅಡಿನೋ ಅನ್ನುವಂತ ಒಂದು ವೈರಸ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಕಣ್ಣಿಗೆ ಅಟ್ಯಾಕ್ ಆಗುತ್ತೆ ಸೊ ಹೀಗಿರುವಾಗ ನಮ್ಮ ಕಣ್ಣಲ್ಲಿ ಇರುವಂತಹ ನಮ್ಮ ದೇಹದಲ್ಲಿ ಇರುವಂತಹ ಆ ರೋಗ ನಿರೋಧಕ ಶಕ್ತಿಯಿಂದ ಆ ಬಿಳಿ ರಕ್ತದ ಸಹಾಯದಿಂದ ಬಿಳಿ ರಕ್ತದ ಕಣಗಳ ಸಹಾಯದಿಂದ ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ವೈರಸ್ನ ವಿರುದ್ಧ ಹೋರಾಟ ಹೋರಾಡುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ರಕ್ತದ ಸಂಚಲನ ಜಾಸ್ತಿ ಇರೋದ್ರಿಂದ ನಮ್ಮ ಕಣ್ಣಿನ ಬಿಳಿ ಭಾಗ ಏನಾಗುತ್ತೆ ಅಂತಂದ್ರೆ ಕೆಂಪಾಗುತ್ತೆ ಮತ್ತೆ ಸತತವಾಗಿ ಕಣ್ಣಿನಿಂದ ನೀರು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಮತ್ತೆ ಅಲ್ಲಿಂದ ಬರುವಂತಹ ವೇಸ್ಟೇಜ್ ನಾವು ಏನಂತ ಕರಿತೀವಿ ನೀರು ನಾವು ನಿದ್ದೆನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ನೀರು ಏನಾಗುತ್ತೆ ಅಂತಂದ್ರೆ ಆ ಕಣ್ಣಿನ ಸುತ್ತಮುತ್ತಲು ಕುಂತು ಪಿಚ್ಚು ಅಂತ ಏನು ಕರಿತೀವಿ ಆ ಒಂದು ಮಾರ್ಗದಿಂದ ಆ ಒಂದು ಮೂಲದಿಂದ ನಮ್ಮ ಕಣ್ಣಿನಿಂದ ಏನಾಗುತ್ತೆ ಅಂದ್ರೆ ಆ ವೇಸ್ಟೇಜ್ ಏನಾಗುತ್ತೆ ಒಂದು ಬಿಸಿರು ಪಿಚ್ಚು ಅಂತ ಏನು ಕರಿತೀವಿ ಅದು ಕಣ್ಣಿನಿಂದ ಹೊರಗಡೆ ಬರುತ್ತೆ ಹಾಗಾದ್ರೆ ಈ ಒಂದು ಕಣ್ಣು ಬಂದ್ರೆ ಯಾವ ರೀತಿಯಾಗಿ ನಮಗೆ ಫೀಲ್ ಆಗುತ್ತೆ ಈ ಒಂದು ರೋಗದ ಲಕ್ಷಣಗಳೇನು ಅಂತ ನೋಡೋದಾದ್ರೆ ನಿಮಗೆ ಕಣ್ಣಿನಲ್ಲಿ ಕಸ ಬಿದ್ದಾಗ ಯಾವ ರೀತಿ ಚುಚ್ಚುತ್ತೋ ಆ ರೀತಿಯಾಗಿ ನಿಮಗೆ ಚುಚ್ಚುತ್ತೆ ಮತ್ತೆ ತುರುಕೆ ಉಂಟಾಗುತ್ತೆ ನೋವು ಕೂಡ ಉಂಟಾಗುತ್ತೆ ಬೆಳಗ್ಗೆ ಎದ್ದಾಗ ನಿಮ್ಮ ಕಣ್ಣಿನ ಸುತ್ತಮುತ್ತಲು ಪಿಚ್ಚು ಅಂತ ಏನು ಕರಿತೀವಿ ಅದು ನಾರ್ಮಲ್ ಆಗಿರೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಂದಿರುತ್ತೆ ಬೆಳಗ್ಗೆ ಎದ್ದಾಗ ನಿಮ್ಮ ಕಣ್ಣಿನಲ್ಲಿ ಪಿಚ್ಚು ಬರೋದ್ರ ಮೂಲಕ ನಿಮ್ಮ ಕಣ್ಣಿನ ಸುತ್ತಮುತ್ತಲು ಇರುವಂತಹ ರೆಪ್ಪೆಗಳು ಅಂತ ಏನು ಕರಿತೀವಿ ಅದು ನಾರ್ಮಲ್ ಆಗಿರೋಕಿನ್ನ ಸ್ವಲ್ಪ ದೊಡ್ಡದಾಗಿರುತ್ತೆ ಮತ್ತು ನಿಮ್ಮ ಕಣ್ಣು ಸ್ವಲ್ಪ ಮಂಜು ಮಂಜಾಗಿ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾದ್ರೆ ಈ ಒಂದು ವೈರಸ್ ವೈರಾಣು ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಅಂತ ನೋಡೋದಾದ್ರೆ ಇವಾಗ ಒಬ್ಬ ವ್ಯಕ್ತಿಗೆ ಕಣ್ಣು ಬಂದಿರುತ್ತೆ ಆಲ್ರೆಡಿ ಆ ವ್ಯಕ್ತಿ ಉಪಯೋಗಿಸಿದಂತಹ ಅಂದ್ರೆ ಕಣ್ಣು ಒರೆಸ್ಕೊಳ್ಳೋದಕ್ಕೆ ಉಪಯೋಗ ಮಾಡಿದಂತಹ ಬಟ್ಟೆಯನ್ನ ಏನಾದ್ರೂ ಬೇರೆ ಒಬ್ಬ ವ್ಯಕ್ತಿ ಬೇರೆ ಒಬ್ಬ ವ್ಯಕ್ತಿ ಆ ಯೂಸ್ ಮಾಡಿ ಅವನ ಮುಖವನ್ನಾಗಲಿ ಅವನ ಕಣ್ಣನ್ನಾಗಲಿ ಮುಟ್ಕೊಂಡ್ರೆ ಆ ಈ ಒಂದು ವೈರಸ್ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ ಅದೇ ರೀತಿ ಆ ಶಾಲಾ ಕಾಲೇಜುಗಳಲ್ಲಿ ಯಾವ ಒಂದು ಸ್ಥಳಗಳಲ್ಲಿ ಹೆಚ್ಚು ವಹಿವಾಟು ನಡೆಯುತ್ತೆ ಆ ಆ ಒಂದು ಸ್ಥಳಗಳಲ್ಲಿ ಇದು ತುಂಬಾ ಬೇಗನ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬೋದು ಆ ವ್ಯಕ್ತಿ ಕಣ್ಣನ್ನ ಪದೇ ಪದೇ ಮುಟ್ಕೊಳ್ಳೋದಾಗಿರ್ಬೋದು ಅದೇ ರೀತಿ ಆ ವ್ಯಕ್ತಿ ಉಪಯೋಗಿಸಿದಂತಹ ಬಟ್ಟೆ ಆ ವ್ಯಕ್ತಿ ಕಣ್ಣನ್ನ ಮುಟ್ಟಿಕೊಂಡು ಯಾವುದಾದ್ರೂ ಒಂದು ವಸ್ತುವನ್ನ ಮುಟ್ಟಿದಾನೆ ಆ ವಸ್ತುವನ್ನ ಬೇರೊಬ್ಬ ವ್ಯಕ್ತಿ ಮುಟ್ಟಿದ್ದಾನೆ ಅಂತಂದ್ರೆ ಸೊ ಅದನ್ನ ಮುಟ್ಕೊಂಡು ತನ್ನ ಕಣ್ಣಿಗೆ ತನ್ನ ಮುಖಕ್ಕೆ ಮುಟ್ಕೊಂಡ್ರೆ ಅದು ಕೂಡ ಸ್ಪ್ರೆಡ್ ಆಗತ್ತೆ ಇದಕ್ಕೋಸ್ಕರನೇ ಕೆಲವೊಂದಿಷ್ಟು ಕಡೆ ಶಾಲೆಗಳನ್ನ ಸುಮಾರು ದಿನಗಳ ಕಾಲ ಅಂದ್ರೆ ಒಂದ್ ಸ್ವಲ್ಪ ದಿನ ಶಾಲೆಗಳನ್ನ ರಜೆ ಘೋಷಣೆ ಮಾಡಲಾಗಿತ್ತು ಯಾಕಂದ್ರೆ ಮಕ್ಕಳೊಂದಿಗೆ ಬೆರೆಯೋದ್ರಿಂದ ತಮ್ಮ ವಸ್ತುಗಳನ್ನ ಒಬ್ಬರು ಬಳಸಿದಂತಹ ವಸ್ತುಗಳನ್ನ ಬೇರೊಬ್ರು ಬಳಸೋದ್ರಿಂದ ಈ ಒಂದು ಕಾಯಿಲೆ ತುಂಬ ತುಂಬಾ ಬೇಗನೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಇದಕ್ಕೆ ಒಂದ್ ಸ್ವಲ್ಪ ಕಡಿಮಾಣ ಹಾಕೋದಕ್ಕೋಸ್ಕರ ಶಾಲೆಗಳನ್ನ ಏನ್ ಮಾಡಿದ್ರು ಅಂತಂದ್ರೆ ರಜೆ ಘೋಷಣೆ ಮಾಡಿದ್ರು ಇನ್ ಕೆಲವೊಂದಿಷ್ಟು ಜನ ಕಣ್ಣನ್ನ ಆ ನೋಡಿದ್ರೆ ಬರುತ್ತೆ ಅಂತ ಹೇಳ್ತಾರೆ ಆದರೆ ನನ್ನ ಪ್ರಕಾರ ಕಣ್ಣನ್ನ ನೋಡಿದ್ರೆ ಬರೋದಿಲ್ಲ ಅಂತ ಅನ್ಕೊಳ್ತೀನಿ ಇರ್ಬೋದು ಬಂದ್ರು ಬರ್ಬೋದು ಇಲ್ಲದೇನೂ ಇರಬಹುದು ಇದು ಒಂದು ವೈರಸ್ ಆಗಿರೋದ್ರಿಂದ ಆ ವ್ಯಕ್ತಿ ಉಪಯೋಗಿಸಿದ ವಸ್ತುಗಳನ್ನ ಅಥವಾ ಬಟ್ಟೆಗಳನ್ನ ಉಪಯೋಗಿಸಿದ್ರೆ ಮಾತ್ರ ಬರುತ್ತೆ ಅಂತ ಅನ್ಕೊಂಡಿರ್ದಿನಿ ಅನ್ಕೊಂಡಿರ್ತೀನಿ ಹಾಗಾದ್ರೆ ಇದಕ್ಕೆ ಬರದೇ ಇರೋ ರೀತಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಳ್ಳೋದು ಅಂತ ನೋಡೋದಾದ್ರೆ ಆ ಸೋಂಕಿತ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಮತ್ತೆ ನಿಮ್ಮ ಕೈಗಳನ್ನ ನೀವು ಪದೇ ಪದೇ ತೊಳಿತಾ ಇರಬೇಕಾಗುತ್ತೆ ಮತ್ತು ಸೋಂಕಿತ ವ್ಯಕ್ತಿ ಬಳಸಿದ ವಸ್ತುಗಳನ್ನ ಬಳಸಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಬಳಸಿದ್ರು ಕೂಡ ನಿಮ್ಮ ಕೈಗಳನ್ನ ತೊಳೆದುಕೊಳ್ಳಿ ಪದೇ ಪದೇ ನಿಮ್ಮ ಮುಖವನ್ನ ಮುಟ್ಟಿಕೊಳ್ಬೇಡಿ ಪದೇ ಪದೇ ನಿಮ್ಮ ಕಣ್ಣುಗಳನ್ನ ಮುಟ್ಟಿಕೊಳ್ಬೇಡಿ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ನೋಡೋದಾದ್ರೆ ಇದೇನು ಅಂತ ಪರಿ ಹೆದರ್ಕೊಳ್ಳುವಂತಹ ರೋಗ ಏನು ಅಲ್ಲದೆ ಇದ್ರು ಕಣ್ಣು ಒಂದು ಸೂಕ್ಷ್ಮವಾದಂತಹ ಭಾಗ ಆಗಿರೋದ್ರಿಂದ ದೇಹದಲ್ಲಿ ಇದಕ್ಕೆ ಸೂಕ್ತವಾಗಿರುವಂತಹ ಮತ್ತು ಆ ಇದಕ್ಕೆ ಸಂಬಂಧಪಟ್ಟ ತಜ್ಞರ ಹತ್ತಿರ ನೀವು ಏನ್ ಅಂದ್ರೆ ಮೊದಲನೇದಾಗಿ ಚಿಕಿತ್ಸೆಯನ್ನ ಪಡಿಬೇಕು ಸೊ ಇದು ಒಂದು ಈ ವಿಡಿಯೋದಲ್ಲಿ ಆಗಿರುವಂಥ ಮಾಹಿತಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ